ಹೋಗ್ತಿದ್ದೆ, ಮಂಜಮ್ಮ ನಿನ್ಗೆ ಓದಕ್ ಬರುತ್ತಾ ಅಂದ್ರು. ಹ್ಞೂ ಸರ್ ಓದಕ್ ಬರುತ್ತೆ ಅಂದ್ರು. ಅಂದೆ ನಾನು, ನೀವು ಮತ್ತೆ ಪೇಪರ್ ತಗೊಳ್ತೀಯಾ ಅಂದ್ರೆ, ಇಲ್ಲ ಸರ್ ನಾನು ಪತ್ರಿಕೆ ತಗೊಳ್ಳೋದಿಲ್ಲ ಅಂದೆ. ನೀವು ಪೇಪರ್ ತಗೋ ಅಂತ ಹೇಳಿದ್ರು, ಆಯ್ತು ಸರ್ ನಾನು ಇನ್ನ ಮೇಲೆ ಪೇಪರ್ ಓದ್ತೀನಿ ಅಂತ ಹೇಳಿದೆ. ಮತ್ತೊಂದು ಕೆಲವು ದಿನಗಳಾದ್ರೆ ಮತ್ತೆ ಬಂದರು, ಮತ್ತೆ ಅವ್ರು ಬಂದ್ರು ಅಂತ ನಾನು ಮಾತಾಡ್ಸಕ್ ಹೋದೆ. ಮಂಜಮ್ಮ ಪತ್ರಿಕೆ ಓದ್ತಾ ಇದೀಯ ಅಂದ್ರು, ಇಲ್ಲ ಸರ್ ತಗೊಂಡಿಲ್ಲ ಅಂದೆ. ಅಂದೆ ನಾನು ಓದ್ತಾ ಇಲ್ಲ ಸರ್ ಅಂದೆ. ಆಗಿಂದಾಗಲೇ ಹರಪ್ರಸಾದ್ ಅಂತ ನಮ್ಮ ಮರಿನಳ್ಳಿಯಲ್ಲಿ ಶ್ರೀನಿವಾಸರಾವ್ ಅಂತ ಪ್ರಜಾವಾಣಿ ಪತ್ರಕರ್ತರು ವಿತರಕರು ಇದ್ರು. ಅವರು 30 ಪೈಸೆ 40 ಪೈಸೆ ಇದ್ದಾಗಿದ್ದ ಪತ್ರಿಕೆಯನ್ನ ವಿತರಣೆ ಮಾಡಿದಂತಾರೆ. ಅವರಿಗೆ ಕರೆದು ಮಂಜಮ್ಮನಿಗೆ ನಾಳೆಯಿಂದ ಪೇಪರ್ ಹಾಕಪ್ಪ, ದಿನ 2 ರೂಪಾಯಿ ಪತ್ರಿಕೆ, ಇವಾಗ 7 ರೂಪಾಯಿ, ನಾನು ಓದುವ 2 ರೂಪಾಯಿ, ಪ್ರಜಾವಾಣಿ 7 ರೂಪಾಯಿ ಆಗಿದೆ, ಆ 2 ರೂಪಾಯಿ ಹಾಕು ಅಂತ ಹೇಳಿದಾಗ 4 ರೊಕ್ಕ ಕೊಡ್ತೀನಿ ಮಂಜಮ್ಮಗೆ ಪತ್ರಿಕೆ ಹಾಕಂತ ನಾನು ಆ ಪತ್ರಿಕೆ ಓದೋದಕ್ಕೆ ಶುರು ಮಾಡಿದೆ. ನಾನು ಆ ಪತ್ರಿಕೆಯಲ್ಲಿ ಓದಿ ಆ ಲೇಖನಗಳನ್ನ ಓದಿ ಎಲ್ಲಾದ್ರೂ ತಪ್ಪಿತ್ತಂದ್ರೆ, ಸರ್ ನೋಡ್ರಿ ಇಂಥ ಲೇಖನದಾಗ ಹಿಂಗೆ ತಪ್ಪಾಯ್ತ್ರಿ, ಇದು ತಿದ್ಕೋಬೇಕಾಗಿತ್ತು, ಅವ್ರು ತಿದ್ಕೊಂಡಿಲ್ಲ ಅಂತ ಹೇಳ್ತಿದ್ದೆ. ಅಥವಾ ಯಾವ್ದನ ಸಾಧಕರ ಬರೆದಿದ್ರೆ, ಅಥವಾ ಯಾವುದು ವಿಮರ್ಶೆ ಬರೆದಿದ್ರೆ, ವಾಚಕರ ವಾಣಿಯಲ್ಲಿ ಯಾವ್ದಾದ್ರು ವಿಮರ್ಶೆ ಬರೆದಿದ್ರೆ ಅದನ್ನೆಲ್ಲ ನಾನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದಾಗ ಗುಡೇಳಿ ನಾಗರಾಜ್ ಸರ್ ಹೇಳ್ತಿದ್ರು, ನಿನ್ನಲ್ಲೂ ಒಬ್ಬ ಲೇಖಕಿ ಇದ್ದಾಳೆ, ನಿನ್ನಲ್ಲೂ ಒಬ್ಬ ಸಾಧಕಳಿದ್ದಾಳೆ, ಹಿಂಗೆಲ್ಲ ಓದ್ಬೇಕಮ್ಮ ಅಂತ ನನಗೆ ಓದೋದಕ್ಕೆ ಹವ್ಯಾಸವನ್ನ ನನಗೆ ಶುರು ಮಾಡಿದ್ರು ಗುಡಿಹಳ್ಳಿ ಅವರು. ಅದಾದ ತಕ್ಷಣ ಆ ಪತ್ರಿಕೆಯನ್ನು ಓದೋದಕ್ಕೆ ಶುರು ಮಾಡಿದ್ರೆ ಸಾಧಕರ ಪುಸ್ತಕಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು, ಸಾಧಕರ ಪುಸ್ತಕಗಳನ್ನ ಓದೋದಕ್ಕೆ ಶುರು ಮಾಡಿದೆ. ಇವಾಗ ಯಾವಾಗ ಇಷ್ಟೆಲ್ಲ ಓದೋದಕ್ಕೆ ಬಂದು ಆ ಓದೋದೆಲ್ಲ ಶುರುವಾದ್ಮೇಲೆ ನಾನು ಇವತ್ತು ಇಷ್ಟೊಂದೆಲ್ಲ ಮಾತಾಡ್ತಾ ಇರೋದು. ನಾನು ಓದದೇ ಇದ್ದಿದ್ರೆ ನನಗೆ ಮಾತಾಡಕ್ ಬರ್ತಿದ್ದಿಲ್ಲ, ಜಾನಪದ ಕಲಾವಿದ್ರು ಯಾರು ಮಾತಾಡ್ತಿದ್ದಿಲ್ಲ. ಈ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಶಟಸ್ಥಲ ಬ್ರಹ್ಮ ಶ್ರೀ ವರರುದ್ರ ಮುನಿ ಶಿವಾಚಾರ್ಯ ದೇವರು ಗಚ್ಚಿನಮಠ ಮಸ್ಕಿ ಬರ್ತಾ ಇದ್ದಾರೆ, ಅವರ ಪಾದಗಳಿಗೆ ನಮಸ್ಕರಿಸೋಣ. ಅವರಿಗೆ ಸ್ವಾಗತವನ್ನ ಕೋರ್ಬೇಕು ನಮ್ಮ ವಿರೂಪಾಕ್ಷಯ್ಯ ಸ್ವಾಮಿಯವರಂತ ಹೇಳ್ತೇನೆ. ನಾನು ಅಷ್ಟೆಲ್ಲ ಪತ್ರಿಕೆಗಳನ್ನ ಪುಸ್ತಕಗಳನ್ನ ಓದೋದ್ರಿಂದ ನನಗಿವತ್ತು ಇಷ್ಟೆಲ್ಲ ಮಾತಾಡೋದಕ್ಕೆ ಬಂತು. ನೀವೆಲ್ಲರೂ ಮಕ್ಕಳು, ನೀವೆಲ್ಲರೂ ಪತ್ರಕರ್ತರ ಇದ್ರಿ, ನೀವು ಪತ್ರಕರ್ತರ ಎಲ್ಲರೂ ಯಾವ್ಯಾರು ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹಾಕಿರಿ, ಯಾರ್ಯಾರು ಕನ್ನಡ ಮೀಡಿಯಂ ಅಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದೀರಿ? ಕೈ ಎತ್ತರಿ ನೋಡೋಣ. ನೀವು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದೀವಂತ ನೀವು ಪತ್ರಕರ್ತರೇ ಕೈ ಎತ್ತರಿ ನೋಡ್ರಿ, ಬೆರಳೆಣಿಕೆ ಎಷ್ಟು, ಅದು ಅಂದಾಜಿಂದ ಕೈ ಎತ್ತುತ್ತಾ ಇದ್ದಾರೆ, ನಾನು ಐದೀನಿ ಅಂತಂದು. ಆ ನೋಡ್ರಿ, ನಮಗೆ ನಮ್ಮ ಕನ್ನಡದ ಮೇಲೆ ಗೌರವ ಇಲ್ಲ, ನಮಗೆ ನಮ್ಮ ಕನ್ನಡದ ಮೇಲೆ ಪ್ರೀತಿ ಇಲ್ಲ, ನಮಗೆ ನಮ್ಮ ತಾಯಿ ಮೇಲೆ ಗೌರವ ಇಲ್ಲ, ನಮಗೆ ನಮ್ಮ ಭಾಷೆ ಮೇಲೆ ಗೌರವವಿಲ್ಲ, ಇದು ಎಂಥ ಪರಿಸ್ಥಿತಿ? ಅದಕ್ಕೋಸ್ಕರ ಎಲ್ಲರೂ ಮಕ್ಕಳನ್ನ ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನ ಓದಿಸ್ಬೇಕು. ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿದಂತ ಮಕ್ಕಳು ನಮ್ಮ ಸಂಸ್ಕಾರವನ್ನ ಉಳಿಸ್ತಾರೆ, ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಾರೆ. ಕನ್ನಡ ಶಾಲೆಯಲ್ಲಿ ಓದಿದಂತ ಮಕ್ಕಳು ಕನ್ನಡವನ್ನು ಉಳಿಸ್ತಾರೆ, ಕನ್ನಡವನ್ನ ಬೆಳೆಸ್ತಾರೆ, ನಮ್ಮ ಸಂಸ್ಕಾರವನ್ನ ಉಳಿಸ್ತಾರೆ, ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಕೆಲವೊಬ್ರು ನನಗೂ ವಿರೋಧವಾಗಿ ಇದ್ದೇ ಇರ್ತಾರೆ, ಬರೀ ಕನ್ನಡನೇ ಕಲಿಬೇಕೆ, ನಮ್ಮ ಆಂಗ್ಲ ಭಾಷೆ ಬೇಡೇನಂತಂದು. ಆಂಗ್ಲ ಭಾಷೆನೂ ಬೇಕು, ಆಂಗ್ಲ ಭಾಷೆ ಇಲ್ಲಿದ್ರೆ ಯಾವುದೇ ಒಂದು ಫೈಲ್ ಮೂವ್ ಮಾಡೋಕ್ಕಾಗಲ್ಲ. ಇವತ್ತು ಬರೀ ಕನ್ನಡನೇ ಓದಿದ್ರೆ ಇದು ಯಾವುದೇ ಒಂದು ಫೈಲ್ ಮೂವ್ ಮಾಡೋಕ್ಕಾಗಲ್ಲ ಆಫೀಸ್ನಲ್ಲಿ. ಆಂಗ್ಲ ಭಾಷೆನೂ ಬೇಕು. ಕನ್ನಡನ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕಡ್ಡಾಯವಾಗಿ ಕನ್ನಡ ಶಾಲೆಯಲ್ಲಿ ಓದಬೇಕು. ಆಮೇಲೆ ಆಂಗ್ಲ ಭಾಷೆಗಳಲ್ಲಿ ಓದಲಿ, ಆಂಗ್ಲ ಭಾಷೆಯನ್ನು ಕಲೀಲಿ. ಕನ್ನಡ ಅನ್ನೋದು ರೊಟ್ಟಿ ಮುದ್ದಿ ಉಗ್ಗಿ ಹೋಳಿಗೆ ಚಪಾತಿ ಪಲ್ಯ ಇದ್ದಂಗೆ. ಆಂಗ್ಲ ಭಾಷೆ ಅನ್ನೋದು ಉಪ್ಪಿನಕಾಯಿ ಸಂಡಿಗೆ ಕೋಸಂಬರಿ ಮಜ್ಜಿಗೆ ಮೆಣಸಿನ್ಕಾಯಿ ಈ ತರ ಇದ್ದಂಗೆ. ಬರೇ ಸೈಡ್ ಐಟಮ್ ತಿಂದು ಬದುಕಕ್ಕಾಗಲ್ಲ, ಬರೇ ತಟ್ಟೆಗಿರ ಉಗ್ಗಿ ಹೋಳಿಗೆ ರೊಟ್ಟಿ ಮುದ್ದೆ ತಿಂದು ಬದುಕಕ್ಕಾಗಲ್ಲ. ಇದನ್ನ ತಿನ್ನೋದ್ರ ಜೊತೆಗೆ ಆ ಸೈಡ್ ಐಟಮ್ಗಳನ್ನ ಬೆಳೆಸೋಣ. ಸೈಡ್ ಐಟಮ್ಗಳ ಬೆಳೆಸೋದ್ರ ಜೊತೆಗೆ ನಮ್ಮ ತಟ್ಟೆಯಲ್ಲಿ ಇರ್ತಕ್ಕಂತ ಅನ್ನವನ್ನ ಬೆಳೆಸೋಣ ಅಂತ ಹೇಳೋದಕ್ಕೆ ನಾನು ಖುಷಿ ಆಗ್ತಾ ಇದೆ. ಎಲ್ಲರೂ ಕನ್ನಡವನ್ನ ಓದ್ರಿ. ನಾನಿವತ್ತು ಕನ್ನಡವನ್ನ ಓದೋದ್ರಿಂದ ನಾನಿವತ್ತು ಮೊನ್ನೆ ನಾನು ಗುಲ್ಬರ್ಗ ಹೋಗಿದ್ದೆ, ರಾತ್ರಿ 2 ಗಂಟೆಗೆ ಊರಿಗೆ ಬಂದಿದ್ದೀನಿ. ಬಂದು ಬೆಳಗ್ಗೆ ಎದ್ದು 7 ಗಂಟೆಗೆ ಬಂದಿನಿ. ಅವರು ಡಾಕ್ಟ್ರು, ಏನು ಫಿಸಿಯೋಥೆರಪಿ ಮಾಡೋ ಡಾಕ್ಟ್ರು. ಅವ್ರಿಗೆ ಇಂಗ್ಲೀಷ್ನೇ ಮೆಸೇಜ್ ಹಾಕಿದ್ರು, ನನಗೆ ಇಂಗ್ಲೀಷ್ ಬರಂಗಿದ್ರೆ ಅಂತ. ನಾನು ರಾಜಾರೋಷವಾಗಿ ಹೇಳ್ತೀನಿ, ನನಗೆ ಹಿಂದಿ ಬರಂಗಿಲ್ಲ, ಇಂಗ್ಲೀಷ್ ಬರಂಗಿಲ್ಲ, ಕನ್ನಡ ಅಷ್ಟೇ ಬರ, ಅವ್ರು ಇಂಗ್ಲೀಷ್ನಾಗ ಹಾಕಿದ್ರೆ ನನಗೆ ಕನ್ನಡ ಇಂಗ್ಲೀಷ್ ಬರಂಗಿಲ್ಲರಿ ಅಂತ. ಅವ್ರು 2-3 ದಿನ ಆದಮೇಲೆ ರಿಪ್ಲೈ ಮಾಡಿದ್ರು. ಆಮೇಲೆ ಆಯ್ತು ರೀ, ನಾನು ಬರ್ತೀನಿ ಅಂತ ಕಾರ್ಯಕ್ರಮಕ್ಕೆ ಒಪ್ಕೊಂಡೆ.
ಒಪ್ಕೊಂಡ ಮೇಲೆ ಅವರು ಇನ್ವಿಟೇಷನ್ ಇಂಗ್ಲಿಷ್ನಾಗೆ ಹಾಕಿದ್ರು. ಸಾರ್ ನನಗಿದೆ ಅರ್ಥ ಆಗೋದಿಲ್ಲ ಸಾರ್ ಅಂತ ಅದಕ್ಕೆ ಅವ್ರು ರಿಪ್ಲೈನೇ ಮಾಡಲಿಲ್ಲ. ಆಮೇಲೆ ನಾನು ಅವರಿಗೆ ಬರ್ದಾಕಿದೆ, ನಿಮ್ದು ಕಾರ್ಯಕ್ರಮ ಐತಿ, ನಾನು ಬರ್ಬೇಕು ಬರಬಾರ್ದು ಅಂತ ಕೇಳಿದೆ. ಅದಕ್ಕೂ ಅವ್ರು ರಿಪ್ಲೈ ಮಾಡಲಿಲ್ಲ. ಅವ್ರಿಗೇನು ಸಮಸ್ಯೆ ಅಪ್ಪ ಅಂದ್ರೆ, ಅವರಿಗೆ ಕನ್ನಡ ಬರೆಯಕ್ ಬರಲ್ಲ, ಅವರಿಗೆ ಕನ್ನಡ ಓದಕ್ ಬರಲ್ಲ. ಅವರು ಅವ್ರ ಕಸಿನಿಗೆ ಆ ವಿಷಯನ ಅವ್ರಿಗೆ ಫಾರ್ವರ್ಡ್ ಮಾಡಿ ಅವ್ರು ಕಳಿಸಿದಂತ ಮೆಸೇಜ್ ಅನ್ನ ನನಗೆ ಕಳಿಸ್ಬೇಕು. ಆ ಮೂವರ್ ಮಧ್ಯೆ ಇದು ವ್ಯತ್ಯಾಸ ಆಗಿ ನನಗೆ ವಿಷಯನೇ ಮುಟ್ತಿದ್ದಿಲ್ಲ, ವಿಷಯನೇ ಮುಟ್ತಿದ್ದಿಲ್ಲ. ಆಮೇಲೆ ಒಂದ್ಸರಿ ಅವರೇ ಬಿಡುವು ಮಾಡ್ಕೊಂಡು ನಾನು ಫೋನ್ ಮಾಡಿ ಬನ್ರಿ ಅಮ್ಮ ಅಂತ ಕರೆದ್ರು, ಹೋಗಿ ಬಂದೆ. ಎಷ್ಟು ವ್ಯತ್ಯಾಸಗಳಾಗ್ತಿರ್ತಾವೆ. ಕನ್ನಡವನ್ನು ನಾವು ಕಲಿಬೇಕು, ಕನ್ನಡವನ್ನು ಉಳಿಸ್ಬೇಕು. ಮಕ್ಕಳು ಯಾರು ಪುಸ್ತಕಗಳನ್ನ ಓದ್ತಾರ, ಯಾರು ಪತ್ರಿಕೆಗಳನ್ನ ಓದ್ತಾರ, ಅವರು ಎಲ್ಲೇ ಹೋಗ್ಲಿ, ಲಕ್ಷಾನುಗಟ್ಟಲೆ ಜನ ಇರ್ಲಿ, ನಾನು ಕನ್ನಡಿಗ ಅಂತ ಮಾತಾಡ್ತಾರೆ, ನಾನು ಕನ್ನಡಿಗ ಅಂತ ತಲೆ ಎತ್ತಿ ಮಾತಾಡ್ತಾರೆ. ಅದೇ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸಂಬಂಧಗಳೇ ಉಳಿಯೋದಿಲ್ಲ, ಮೊಬೈಲ್ ಇಂದ ಸಂಬಂಧಗಳೇ ದೂರ ಆಗ್ತಾವೆ. ದಯವಿಟ್ಟು ನಿಮ್ ನಿಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಡ್ರಿ. ಮೊಬೈಲು ಸಂಬಂಧಗಳನ್ನ ದೂರ ಮಾಡ್ತದೆ, ಮೊಬೈಲು ಸಂಬಂಧಗಳನ್ನ ದೂರ ಮಾಡಿ. ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಅನ್ನ ಕೊಡಬೇಡ್ರಿ. ಇವತ್ತಿಷ್ಟೆಲ್ಲ ನಾನು ಹೆಸರುವಾಸಿ ಆಗಿದ್ದೀನಿ ಅಂದ್ರೆ ನನಗೆ